ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ABS ಕ್ರಿಯೇಟರ್ಸ್ ಭಾರತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈಸಿಯಾಗಿ ಹಬ್ಬದ ಟೈಮ್ನಲ್ಲಿ 15-20 ನಿಮಿಷದಲ್ಲಿ ಗರಿಗರಿಯಾದ ತುಂಬಾ ಸುಲಭವಾಗಿ ಬಹುಬೇಗ ಹೇಗೆ ಚಕ್ಲಿ ಮಾಡಿಕೊಳ್ಳಬಹುದು ಎಂದು ತೋರಿಸುತ್ತಿದ್ದೇನೆ. ವಿಶೇಷವಾಗಿ ಗಣೇಶ ಹಬ್ಬಕ್ಕೆ ರುಚಿಯಾಗಿ ಗರಿಗರಿಯಾಗಿ ಚಕ್ಲಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನು ಸ್ಟವ್ ಮೇಲೆ ಪಾನ್ ಇಟ್ಟು 1-1.5 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕಿಕೊಂಡು ಸ್ವಲ್ಪ ಹುರಿದುಕೊಳ್ಳುತ್ತಿದ್ದೇನೆ. ನೋಡಿ, ಈ ಅದಕ್ಕೆ ಹುರಿದುಕೊಂಡರೆ ಸಾಕು. ನಂತರ ಮಿಕ್ಸಿ ಜಾರಿಗೆ 1 ಕಪ್ನಷ್ಟು ಉರುಗಡಲೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಬೇಕು. ನೋಡಿ, ಈ ರೀತಿ ಪೌಡರ್ ಆದರೆ ಸಾಕು, ಇದನ್ನು ಜರಡಿ ಮಾಡಿಕೊಳ್ಳೋಣ. ಇದರಲ್ಲಿ ಚಿಕ್ಕ ಚಿಕ್ಕ ತರಿ ಇದ್ದರೆ ತೆಗೆಯಬೇಕು, ಇಲ್ಲ ಎಂದರೆ ಚಕ್ಕಲಿ ಕಟ್ಟಾಗುತ್ತದೆ. ನಂತರ ಮಿಕ್ಸಿ ಜಾರಿಗೆ ಹುರಿದ ಉದ್ದಿನಬೇಳೆ ಹಾಕಿ ಇದೇ ರೀತಿ ಪೌಡರ್ ಮಾಡಿ ಜರಡಿ ಮಾಡಿಕೊಳ್ಳಬೇಕು. ನಂತರ ನಾನು ಇಲ್ಲಿ 3 ಕಪ್ನಷ್ಟು ಅಕ್ಕಿ ಹಿಟ್ಟು ಸೇರಿಸಿ ಜರಡಿ ಮಾಡಿಕೊಳ್ಳುತ್ತಿದ್ದೇನೆ. ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಸಿದ್ದೇನೆ. ಇದರಿಂದ ಚಕ್ಕಲಿ ಮೃದುವಾಗುತ್ತದೆ. ಈಗ 1 ಟೇಬಲ್ಸ್ಪೂನ್ನಷ್ಟು ಜೀರಿಗೆ, 2 ಟೇಬಲ್ಸ್ಪೂನ್ನಷ್ಟು ಕರಿಯೆಳ್ಳು, 1 ಟೇಬಲ್ಸ್ಪೂನ್ನಷ್ಟು ಖಾರಪುಡಿ, 1 ಚಿಟಿಕೆ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತಿದ್ದೇನೆ. ನೋಡಿ, ಇವಾಗ 1/2 ಟೇಬಲ್ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ಟೈಮ್ನಲ್ಲಿ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸಿಕೊಳ್ಳಬಹುದು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 3-4 ಟೇಬಲ್ಸ್ಪೂನ್ನಷ್ಟು ತುಪ್ಪ ಕಾಯಿಸಿ ಹಾಕಿಕೊಳ್ಳಬೇಕು. ಇದು ಬಿಸಿ ಇದೆ, ನಿಧಾನವಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಳುತ್ತಿದ್ದೇನೆ. ಹಿಟ್ಟು ಸ್ವಲ್ಪ ಬಿಸಿ ಇರುವಾಗ ಚೆನ್ನಾಗಿ ಕಲಸಿಕೊಳ್ಳಬೇಕು. ತುಪ್ಪ ಹಿಟ್ಟು ಎಲ್ಲ ಹೊಂದಿಕೊಳ್ಳಬೇಕು. 2-3 ನಿಮಿಷ ಕಲಸಿಕೊಳ್ಳಬೇಕು. ಹಿಡಿದರೆ ಉಂಡೆ ಆಕಾರದಲ್ಲಿ ಬರಬೇಕು, ಇಲ್ಲ ಎಂದರೆ ಇನ್ನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದನ್ನೆಲ್ಲ ಹೀಗೆ ಮಿಕ್ಸ್ ಮಾಡಿದ ಮೇಲೆ ಬಿಸಿ ನೀರಿನಲ್ಲಿ ಹಿಟ್ಟು ಕಲಸಿಕೊಳ್ಳುತ್ತಿದ್ದೇನೆ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಬೇಕು. ಹಿಟ್ಟು ಗಟ್ಟಿಯಾಗಿ ಕಲಸಿದರೆ ಚಕ್ಲಿ ಒಡೆಯುತ್ತದೆ. ಈ ಅದಕ್ಕೆ ಕಲಸಿ 5 ನಿಮಿಷ ಚೆನ್ನಾಗಿ ನಾದಿಕೊಳ್ಳಬೇಕು. ಹೀಗೆ ನಾದಿದರೆ ಚಕ್ಕಲಿ ತುಂಬ ಚೆನ್ನಾಗಿ ಬರುತ್ತದೆ. ಹೀಗೆ ಹಿಟ್ಟಿನ ಮೇಲೆ ಒದ್ದೆ ಬಟ್ಟೆ ಹಾಕಿ ಮುಚ್ಚಬೇಕು, ಇಲ್ಲ ಎಂದರೆ ಗಾಳಿಗೆ ಹಿಟ್ಟು ಆರುತ್ತದೆ. ಇವಾಗ ಚಕ್ಕಲಿ ಒರಳಿಗೆ ಎಣ್ಣೆ ಹಚ್ಚಿಕೊಳ್ಳುತ್ತಿದ್ದೇನೆ. ಹೀಗೆ ಎಣ್ಣೆ ಹಚ್ಚಿಕೊಳ್ಳುವುದರಿಂದ ಹಿಟ್ಟು ಒಳಗೆ ಅಂಟಿಕೊಳ್ಳುವುದಿಲ್ಲ, ಚಕ್ಕಲಿ ಈಸಿಯಾಗಿ ಬರುತ್ತದೆ. ಇವಾಗ ಚಕ್ಕಲಿ ಒರಳಿಗೆ ಹಿಟ್ಟು ತುಂಬಿಕೊಳ್ಳಬೇಕು. ಕೈಗೆ ಸ್ವಲ್ಪ ಎಣ್ಣೆ ಸವರಿಕೊಂಡು ಸ್ವಲ್ಪ ಹಿಟ್ಟು ತೆಗೆದುಕೊಂಡು ಸಿಲಿಂಡರ್ ಆಕಾರ ಮಾಡಿ ಚಕ್ಕಲಿ ಒರಳಿಗೆ ತುಂಬಬೇಕು. ಈ ಥರ ಹಾಕಿಕೊಳ್ಳಬೇಕು. ಚಕ್ಕಲಿ ಒರಳಿಗೆ ಹಿಟ್ಟು ತುಂಬಿದ ನಂತರ ಕ್ಲೋಸ್ ಮಾಡಬೇಕು. ಕಟ್ ಮಾಡಿದ ನಂದಿನಿ ಹಾಲಿನ ಕವರ್ಗೆ ಎಣ್ಣೆ ಹಚ್ಚಿ ಅದರ ಮೇಲೆ 3-5 ರೌಂಡ್ನಲ್ಲಿ ಚಕ್ಕಲಿ ಒತ್ತಿಕೊಳ್ಳಬಹುದು. ನಿಮಗೆ ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡ್ ಹಾಕಿಕೊಳ್ಳಬಹುದು. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲೂ ಕಟ್ಟಾಗದೆ ಮುಳ್ಳು ಮುಳ್ಳಿನಂತೆ ಬರ್ತಾ ಇದೆ. ತುಂಬ ಈಸಿಯಾಗಿ ಮಾಡಿಕೊಳ್ಳಬಹುದು. ಸ್ಟವ್ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾಯಬೇಕು. ನೋಡಿ, ಎಣ್ಣೆ ಕಾದಿದೆ. ಇವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಂದೊಂದಾಗಿ ಚಕ್ಕಲಿಯನ್ನು ಎಣ್ಣೆಯಲ್ಲಿ ಬಿಡುತ್ತಿದ್ದೇನೆ. ಚಕ್ಕಲಿ ಹಾಕಿದ ತಕ್ಷಣ ಯಾವ ರೀತಿ ಬಬಲ್ಸ್ ಬರ್ತಾ ಇದೆ ನೋಡಿ. ಈ ಬಬಲ್ಸ್ ಎಲ್ಲ ಕಡಿಮೆ ಆಗುವವರೆಗೂ ಬೇಯಿಸಿಕೊಳ್ಳಬೇಕು. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನನ್ನ ಮುಂದಿನ ವಿಡಿಯೋಗೆ ಪ್ರೋತ್ಸಾಹಿಸಿ. ಚಕ್ಕುಲಿ ಹಾಕಿದ ಮೇಲೆ 1-1.5 ನಿಮಿಷ ನಂತರ ತಿರುಗಿಸಿಕೊಳ್ಳಬೇಕು. ತುಂಬ ಹೊತ್ತು ಬೇಯಿಸಿದರೆ ಚಕ್ಕುಲಿ ಗಟ್ಟಿಯಾಗುತ್ತದೆ. ಈಗ ಬಬಲ್ಸ್ ಎಲ್ಲ ಕಡಿಮೆಯಾಗಿದೆ, ಈ ಕಲ್ಲರ್ ಬರುವವರೆಗೂ ಬೇಯಿಸಬೇಕು. ಈಗ ಚಕ್ಕುಲಿಯನ್ನು ಎಣ್ಣೆಯಿಂದ ತೆಗೆಯುತ್ತಾ ಇದ್ದೇನೆ. ಇದೇ ರೀತಿ ಉಳಿದ ಎಲ್ಲ ಚಕ್ಕುಲಿಯನ್ನು ಈ ರೀತಿ ಬೇಯಿಸಿಕೊಳ್ಳಬೇಕು. ನೋಡಿ, ಗರಿಗರಿಯಾದ ಚಕ್ಕುಲಿ ರೆಡಿಯಾಗಿದೆ, ಕ್ರಿಸ್ಪಿಯಾಗಿದೆ, ಕಲರಂತೂ ತುಂಬ ಚೆನ್ನಾಗಿದೆ. ಈ ಥರ ಚಕ್ಕುಲಿಯನ್ನು 15-20 ನಿಮಿಷದಲ್ಲಿ ಹಬ್ಬಕ್ಕೆ ರೆಡಿ ಮಾಡಿಕೊಳ್ಳಬಹುದು. ತುಂಬ ಈಸಿ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಆಲ್.